ಪ್ರತಿಜ್ಞೆಯಂತೆ ಜೀವಕ್ಕಾಗಿ ಕಾಯುವ ಯೋಧರು SSF ಕಟ್ಟಿಕೊಟ್ಟ ಬ್ಲಡ್ ಸೈಬೋ ಧೀರರು ಪ್ರತಿಜ್ಞೆಯಂತೆ ಜೀವಕ್ಕಾಗಿ ಕಾಯುವ ಯೋಧರು SSF ಕಟ್ಟಿಕೊಟ್ಟ ಬ್ಲಡ್ ಸೈಬೋ ಧೀರರು ಪ್ರತಿಫಲವು ಕಾಯದೆ ರಕ್ತವನ್ನು ಕೊಡುವೆವು ಜೀವ ಉಳಿಸೋ ಸೇವೆಗಾಗಿ ಪ್ರತಿನಿತ್ಯ ಬರುವೆವು ಪ್ರತಿಫಲವು ಕಾಯದೆ ರಕ್ತವನ್ನು ನಮಸ್ಕಾರ ಮೈ ನೇಮ್ ಇಸ್ ಡಾಕ್ಟರ್ ರೋಹನ್ ಐ ಆಮ್ ದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಕನ್ನಚೂರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಂಗಳೂರು ಇವತ್ತು SSF ಮೂಲಕ ವಿ ಹ್ಯಾವ್ ಗಾಟ್ ಬ್ಲಡ್ ಡೋನರ್ಸ್ ಹೂ ಹ್ಯಾವ್ ಡೊನೇಟೆಡ್ ಆಲ್ಮೋಸ್ಟ್ 14 ಯೂನಿಟ್ಸ್ ಆಫ್ ಬ್ಲಡ್ ಟುಡೇ 14th ಆಫ್ ಜೂನ್ ಇಸ್ ಕನ್ಸಿಡರ್ಡ್ ಆಸ್ ಅ ವರ್ಲ್ಡ್ ಬ್ಲಡ್ ಡೋನರ್ ಡೇ ಥ್ರೂ ಔಟ್ ದ ವರ್ಲ್ಡ್ ನಾವು ವಿ ಟಾಕ್ ಅಬೌಟ್ ಬ್ಲಡ್ ಡೊನೇಷನ್ ಡೇ ದ ಥೀಮ್ ಆಫ್ WHO ಇಸ್ ಗಿವ್ ಬ್ಲಡ್ ಆ್ಯಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ನಾವು ಬ್ಲಡ್ ಆಸ್ ಅ ಕಾಂಪೊನೆಂಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಆ್ಯಂಡ್ ಫಾರ್ ದಿ ಮೆಡಿಕಲ್ ಫ್ರಟರ್ನಿಟಿ ಬ್ಲಡ್ ಇಸ್ ಕನ್ಸಿಡರ್ಡ್ ಆಸ್ ಎನ್ ಆರ್ಗನ್ ಫ್ರಾಮ್ ದ ಬ್ಲಡ್ ಆ ಬ್ಲಡ್ ಸೆಂಟರ್ ಈಸ್ ಅ ಕಾಂಪೊನೆಂಟ್ ಥೆರಪಿ ಯೂನಿಟ್ ಇನ್ ಮ್ಯಾಂಗ್ಲೋರ್ ಆ್ಯಂಡ್ ಫ್ರಾಮ್ ಬ್ಲಡ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಒನ್ ಥಿಂಗ್ ಇಸ್ ಕಾಲ್ ಎಸ್ ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಪ್ಲೇಟ್ಲೆಟ್ಸ್ ಆ್ಯಂಡ್ ವಿ ಆಲ್ಸೋ ಎಕ್ಸ್ಟ್ರಾಕ್ಟ್ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಆ್ಯಂಡ್ ಕ್ರಯೋಪ್ರೆಸಿಪಿಟೇಟ್ ನಾವು ವೆನೆವರ್ ದೇರ್ ಈಸ್ ಅ ಕಂಡೀಷನ್ ವೆರ್ ಇನ್ ಅ ಪೇಷಂಟ್ ರಿಕ್ವೈರ್ಸ್ ಬ್ಲಡ್ ಬ್ಲಡ್ ಕಾಂಪೊನೆಂಟ್ಸ್ ಆರ್ ಗಿವನ್ ಟು ದ ಪೇಷಂಟ್ ಸೊ ವೆನ್ ಪೇಷಂಟ್ ಇಸ್ ಡೊನೇಟಿಂಗ್ ಬ್ಲಡ್ ದಟ್ ಹೋಲ್ ಬ್ಲಡ್ ಈಸ್ ಡಿವೈಡೆಡ್ ಇನ್ ಟು ಕಾಂಪೊನೆಂಟ್ಸ್ ಆ್ಯಂಡ್ ಇಸ್ ಗಿವನ್ ಟು ದ ಪೇಷಂಟ್ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಇಟ್ಸ್ ಅ ಸ್ಟೇಟ್ ಆಫ್ ಪ್ಯಾಂಡಮಿಕ್ ರೈಟ್ ನೌ ಇನ್ ದ ವರ್ಲ್ಡ್ ಓವರ್ ವಿ ಹ್ ಬಿನ್ ಸ್ಟ್ರಕ್ ಬೈ COVID-19 ಆ್ಯಂಡ್ ಥ್ರೂ ನೆಗ್ವ್ಯಾಕ್ ದಟ್ ಇಸ್ ದ ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ COVID-19 they've come out with rules and regulations. For a patient who has been vaccinated for COVID-19, he can donate blood after a period of 14 days. Now, this administration has been, this rule has been passed by the NEGWAC, which is a union government administrative panel. And I would like to bring to your notice that even post-vaccination, there are many people who have not been donating blood. We encourage all of you to please come forward, please join hands, donate blood and save lives. This is the only way forward. Thank you so much. ರಕ್ತದಾನ ಮಹಾದಾನವಾಗಿದೆ. ಇಂದು June 14 ತಾರೀಕಿನಲ್ಲಿ ವಿಶ್ವ ರಕ್ತದಾನ ದಿನಾಚರಣೆಯಂದು SSF ದಕ್ಷಿಣಯನದ ವೆಸ್ಟ್ ವತಿಯಿಂದ ಕಣಚೂರು ಆಸ್ಪತ್ರೆಯಲ್ಲಿ ತುಂಬ ದಾನಿಗಳು ಬಂದು SSFನ ಕಾರ್ಯಕರ್ತರು ರಕ್ತದಾನ ಮಾಡ್ತಾ ಇದ್ದಾರೆ. SSF ರಕ್ತದಾನ ಸಾಮಾಜಿಕ ಬೇಕಾಗಿರುವಂಥ ಇತರ ಸಹಾಯಗಳನ್ನು, ಅದೇ ರೀತಿ ಬಡಬಗ್ಗರಿಗೆ ಬೇಕಾದಂತಹ ಅವರ ಆರ್ಥಿಕತೆಯನ್ನು ಅನುಗುಣವಾಗಿ ಅವರಿಗೆ ಬೇಕಾದಂಥ ಸಹಾಯಗಳನ್ನು, ಈ ರೀತಿಯಾಗಿ ಆಧ್ಯಾತ್ಮಿಕ ಜೀವನ ನಡೆಸುವ ಬಗ್ಗೆ ಸೂಕ್ತವಾದ ಮಾರ್ಗದರ್ಶನ ನೀಡುತ್ತಾ ಮುಂದುವರುವಂಥ SSF ಇದೀಗ ಎಲ್ಲ ಕಡೆ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ರಕ್ತದಾನವನ್ನು ಮಾಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ 9 ಕೇಂದ್ರಗಳಲ್ಲೂ, ಬ್ಲಡ್ ಬ್ಯಾಂಕ್ಗಳಲ್ಲಿ ಯಾವಗಳು ರಕ್ತವು SSFನದ್ದು ಅದರದ್ದು ಖಂಡಿತವಾಗಿ ಒಂದು ಪರಿಸ್ಥಿತಿ ಇಲ್ಲದೆ ಎಲ್ಲ ಸಮಯದಲ್ಲೂ ಅಲ್ಲಿ ಇರುವಂತೆ ಮಾಡುತ್ತಾ ಪ್ರತಿಯೊಂದು ಯೂನಿಟ್ನಿಂದಲೂ ಅದಕ್ಕೆ ಬೇಕಾದಂಥ ಕಾರ್ಯಕರ್ತರನ್ನು ಅದಕ್ಕೆ ಬೇಕಾದಂಥ ಸಜ್ಜೀಕರಣ ಮಾಡಿಕೊಂಡು ಮಾಡ್ತಾ ಬಂದಿದ್ದೇವೆ. ಇದು ಇನ್ನೂ ಮುಂದುವರಿಬೇಕು. ಇದಕ್ಕೆಲ್ಲ ನಮ್ಮ SVSC ಮುಸ್ಲಿಂ ಜಮಾತ್ ಅದೇ ರೀತಿ ಎಲ್ಲರೂ ಇದಕ್ಕೆ ನಮಗೆ ಸಹಾಯ ಸರ್ಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಾಮಾಜಿಕವಾಗಿ ಇದು ಉತ್ತಮವಾಗಿ ಬೆಳೆಯುತ್ತಾ ಇದೆ. ಇದರಿಂದ ಎಷ್ಟೋ ಜನರಿಗೆ ತುಂಬ ಅನುಕೂಲಕರವಾಗಿದೆ. ಇನ್ನು ಇದನ್ನು ಮುಂದುವರಿಯಲೆಂದು ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹ್. ಇವತ್ತು ವಿಶ್ವ ರಕ್ತದಾನ ದಿನಾಚರಣೆ June 14. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ದಕ್ಷಿಣ ಕನ್ನಡ ಜಿಲ್ಲೆ ವೆಸ್ಟ್ ವಿಭಾಗದ ವತಿಯಿಂದಾಗಿ ಇವತ್ತು ರಕ್ತದಾನ ಶಿಬಿರ ಕಣಚೂರು ಹಾಸ್ಪಿಟಲ್ನಲ್ಲಿ ನಡೆಯುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್. ಕಳೆದ ಹಲವಾರು ವರ್ಷಗಳಿಂದ ಜಾತಿ ಮತವನ್ನು ನೋಡದೆ, ಯಾವುದೋ ಪಂಗಡವನ್ನು ನೋಡದೆ ಇಲ್ಲಿ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ, ಜನರಿಗೆ ರಕ್ತವನ್ನು ನೀಡುತ್ತಾ ಮಾದರಿ ಯೋಗ್ಯವಾದ ಕೆಲಸವನ್ನು SSF ಮಾಡ್ತಾ ಇದೆ. ಇದಕ್ಕೆ ಎಲ್ಲ ನಮ್ಮ ಜನರು ಕೈಜೋಡಿಸಿ ಸಹಾಯ ಸಹಕಾರವನ್ನು ಮಾಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹ್. ಕರ್ನಾಟಕ ಸ್ಟೇಟ್
ಸುನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಎಫ್ ಇದರ ಅಧೀನದಲ್ಲಿರುವ ಎಸ್ ಎಸ್ ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಇದರ ವ್ಯಾಪ್ತಿಗೆ ಇದರ ಅಧೀನದಲ್ಲಿರುವ ಪ್ಲೆಡ್ಸೇಬೋ ಉಪಸಮಿತಿ ಹಮ್ಮಿಕೊಂಡಂತಹ ಇವತ್ತಿನ ಒಂದು ಪ್ರಮುಖವಾದಂತಹ ದಿವಸ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇದರ ಅಂಗವಾಗಿ ನಮ್ಮ ನಾಯಕರು ಜಿಲ್ಲಾ ಎಸ್ ಎಸ್ ಎಫ್ನ ಸಮಿತಿಯಲ್ಲಿರುವಂತಹ ನಾಯಕರು ನಮಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಈ ಒಂದು ಪ್ರಮುಖವಾದಂತಹ ದಿವಸದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಹಾಸ್ಪಿಟಲ್ಗಳಿಗೆ ಹೋಗಿ ಡೋನರ್ಸ್ಗಳನ್ನು ಮುಟ್ಟಿಸಿ ಅಲ್ಲಿ ಬ್ಲಡ್ ರಕ್ತದಾನ ಮಾಡಿಸುವಂತಹ ಕೆಲಸವನ್ನು ಮಾಡಬೇಕಂತ ಹೇಳಿ ಆ ಒಂದು ನಾಯಕರ ಆಜ್ಞೆಯಂತೆ ನಮ್ಮ ಬ್ಲಡ್ ಸೇವ್ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಇದರ ಕೆಲವೊಂದು ಡೋನರ್ಸ್ಗಳನ್ನು ನಾವು ಈಗ ಹಾಸ್ಪಿಟಲ್ನಲ್ಲಿ ನಾವು ಬ್ಲಡ್ಡನ್ನು ಕೊಡಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ನ ಅಧೀನದಲ್ಲಿರುವ ಬ್ಲಡ್ ಸೇವೋ ಅದೇ ರೀತಿ ಇನ್ನಿತರ ರಕ್ತದಾನ ಶಿಬಿರವನ್ನು ಮಾತ್ರವಲ್ಲದೆ ಇನ್ನಿತರ ಹಲವಾರು ಸಮಾಜಮುಖಿ ಕಾರ್ಯವನ್ನು ಕೂಡ ನಮ್ಮ ಬ್ಲಡ್ ಸೇವೋ ಮಾಡ್ತಾ ಇದೆ. ನಮ್ಮ ಮಂಗಳೂರು ನಗರದಲ್ಲಿ ಇರುವಂತಹ ಬಹಳಷ್ಟು ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯು ತುಂಬ ಕಷ್ಟಕರವಾದಂತಹ ಒಂದು ಸನ್ನಿವೇಶದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಯಾವುದೇ ಒಂದು ಫಲವನ್ನು ಅಪೇಕ್ಷಿಸದೆ ರಾತ್ರಿ ಹಗಲೆನ್ನದೆ ಹಲವಾರು ಕಷ್ಟಗಳನ್ನು ಸಹಿಸಿ ಕೂಡ ಹಾಸ್ಪಿಟಲ್ಗೆ ತೆರಳಿ ಬ್ಲಡ್ಡನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬಹಳಷ್ಟು ಬಿರುಸಿನ ಮಳೆ ಬಂದರೂ ಕೂಡ ನಮ್ಮ ಸ್ಥಳೀಯ ಬಂಟ್ವಾಳ ಡಿವಿಷನ್ ವ್ಯಾಪ್ತಿಯಲ್ಲಿರುವಂತಹ ಪಂಜಿಕಲ್ ಯೂನಿಟ್ನ ಕೆಲವೊಂದು ಕಾರ್ಯಕರ್ತರು ಇಲ್ಲಿ ಕಣಚೂರು ಹಾಸ್ಪಿಟಲ್ನಲ್ಲಿ ರಕ್ತದಾನ ಮಾಡಿದರು. ಇನ್ಶಾ ಅಲ್ಲಾಹ್ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸಮಾಜಕ್ಕೆ ಒಳ್ಳೆಯ ಯಾವ ರೀತಿಯೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಲು ಸಾಧ್ಯವಿದೆಯೋ ಅದೆಲ್ಲರೂ ಕೂಡ ನಾವು ಶಕ್ತಿ ಮೀರಿ ಇನ್ಶಾ ಅಲ್ಲಾಹ್ ಪ್ರಯತ್ನ ಪಡ್ತೇವೆ. ಎಲ್ಲರಿಗೂ ಕೂಡ ಇವತ್ತಿನ ಒಂದು ಬ್ಲಡ್ ಡೋನರ್ಸ್ ಡೇಯ ಶುಭಾಶಯಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ಶಾ ಅಲ್ಲಾಹ್ ನಿಮ್ಮೆಲ್ಲರ ಒಂದು ಆಶೀರ್ವಾದ ಶುಭಾಶಯಗಳು ಇನ್ಶಾ ಅಲ್ಲಾಹ್ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಒಂದೆರಡು ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಮ್ ರಹಮತ್ತುಲ್ಲಾಹಿ. ಎಸ್ ಎಸ್ ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆಯ ವತಿಯಿಂದ ಕಣಚೂರು ಹಾಸ್ಪಿಟಲ್ನಲ್ಲಿ ನಾವಿಂದು ರಕ್ತದಾನವನ್ನು ಮಾಡಿದೆವು. ಪರಿಶುದ್ಧವಾದ ಇಸ್ಲಾಂ ನಮ್ಮೊಂದಿಗೆ ಕಲಿಸುವುದು, ಯಾರಾದರೂ ಒಬ್ಬನಿಗೆ ಜೀವದಾನ ಮಾಡಿದಲ್ಲಿ ಒಮನ್ನ ಅಹ್ಯಾಹ ಫಕ ಅನ್ನಮ ಅಹ್ಯನ್ನಾಸ ಜಮಿಯಹ, ಇಡೀ ಮನುಕುಲವನ್ನೇ ಮನುಕುಲಕ್ಕೆ ಅವನು ಜೀವದಾನವನ್ನು ಮಾಡಿದಂತೆ. ಆದ್ದರಿಂದ ಬ್ಲಡ್ಡನ್ನು ಇಲ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಯಾವುದಾದರೂ ಇಂಡಸ್ಟ್ರಿಗಳಿಗೆ ಸಾಧ್ಯವಿಲ್ಲ. ಬ್ಲಡ್ಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಯಾವುದಾದರೂ ಕಂಪನಿಗಳಿಗೆ ಸಾಧ್ಯವಿಲ್ಲ. ಆದ್ದರಿಂದ ಬ್ಲಡ್ ಅದನ್ನು ನಾವು ನೀಡಬೇಕಾಗಿದೆ. ಇಲ್ಲಿನ ರೋಗಿಗಳಿಗೆ ನಾವು ಬ್ಲಡ್ಡನ್ನು ನೀಡ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದ ಎಸ್ ಎಸ್ ಎಫ್ನ ವತಿಯಿಂದ ನಿರಂತರವಾಗಿ, ಅದಕ್ಕಿಂತ ಮುಂಚೆಯೂ ನೀಡಲಾಗ್ತಾ ಇತ್ತು, 4 ವರ್ಷಗಳಿಂದ ಆಗಾಗ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕ್ಯಾಂಪುಗಳು ನಡೆಸಿ 20,000 ಯೂನಿಟ್ ಬ್ಲಡ್ಗಳನ್ನು ನೀಡಲಾಗಿದೆ. ಈ ಬಾರಿ ಕಳೆದ 3 ತಿಂಗಳಿನಿಂದ ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ಈ ಕಣಚೂರು ಹಾಸ್ಪಿಟಲ್ನಲ್ಲೂ, ಯಾಣಪ್ಪಯ್ಯ, ಕೆ ಎಸ್ ಹೆಗ್ಡೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬ್ಲಡ್ ಬ್ಯಾಂಕ್ ಇರುವ ಹಾಸ್ಪಿಟಲ್ಗಳಿಗೆ ಹೋಗಿ ನಮ್ಮ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಬ್ಲಡ್ ಡೊನೇಟನ್ನು ಮಾಡುತ್ತಾ ಇದ್ದಾರೆ. ಇನ್ನೂ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ನಾವು ಡೊನೇಟ್ ಮಾಡಲಿಕ್ಕಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಫುಡ್ ಬೇಕಾದಲ್ಲಿ ಅದರ ವ್ಯವಸ್ಥೆಯನ್ನು ನಾವು ನೀಡುತ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಾದ್ಯಂತ ನಾವು ನಿರಂತರವಾಗಿ ಆ ರೋಗಿಗಳಿಗೆ, ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವವರಿಗೆ, ಪುವರ್ಸ್, ಡೆಸ್ಟಿಟ್ಯೂಟ್ಸ್, ಬಡವರು, ನಿರ್ಗತಿಕರು, ಆರ್ಫನ್ಸ್, ಅನಾಥರು, ಅವರನ್ನು ಗುರುತಿಸಿ ಅವರಿಗೆ ಫುಡ್ ಬೇಕಾದಲ್ಲಿ ಫುಡ್, ಬ್ಲಡ್ ಬೇಕಾದಲ್ಲಿ ಬ್ಲಡ್, ಶೆಲ್ಟರ್ ಬೇಕಾದಲ್ಲಿ ಶೆಲ್ಟರ್, ಅದಕ್ಕೆಲ್ಲ ನಮ್ಮಿಂದಾಗುವ ಸಹಾಯವನ್ನು ನಿರಂತರವಾಗಿ ನಾವು ಮಾಡುತ್ತಾ ಇದ್ದೇವೆ. ಇಂದಿನ ಈ ಬ್ಲಡ್ ಡೋನರ್ಸ್ ಡೇ ಅಂದು ನಮ್ಮೊಂದಿಗೆ ನಮ್ಮ ರಾಜ್ಯ ನಾಯಕರಾದ ಸೈಯದ್ ಹುಬೇಬ್ ತಂಗಲ್, ನಮ್ಮ ಜಿಲ್ಲಾ ಸೆಕ್ರೆಟರಿ ಇಬ್ರಾಹಿಂ ಅಕ್ಸನ್ ಉಸ್ತಾದ್, ಬ್ಲಡ್ ಸೇಬೋ ಇದರ ಕೋಆರ್ಡಿನೇಟರ್ ಜಿಲ್ಲೆಯಲ್ಲಿ, ಇದಕ್ಕೆ ಬೇಕಾಗಿ ಅಹೋರಾತ್ರಿ ದುಡಿಯುತ್ತಾ ಇರುವ ಅಲ್ತಾಫ್ ಶಾಂತಿಬಾಗ್ರವರು, ನಮ್ಮ ಜಿಲ್ಲೆಯ ನಾಯಕರಾದ ಅಸ್ಲಂ ಸಂಪಿಲರವರು, ಅದೇ ರೀತಿ ಮಣಿಪುರ ಡಿವಿಷನ್ ಉಸ್ತುವಾರಿಯಾದ ಬ್ಲಡ್ ಕೋಆರ್ಡಿನೇಟರ್ ಮುನೀರ್ ಬೈತಾರ್, ನಮ್ಮ ನಾಯಕರೆಲ್ಲ ಸೇರಿ ನಾವಿಂದು ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಅದರೊಂದಿಗೆ ನಮ್ಮ ಕಣಚೂರು ಇದರ ಬ್ಲಡ್ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರುವ
ನಮ್ಮೊಂದಿಗೆ ಕೈಜೋಡಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಎಲ್ಲರಿಗೂ ಬ್ಲಡ್ ಡೋನರ್ಸ್ ಡೇಯ ಶುಭಾಶಯಗಳು.